ಅಂಬರೀಷ್ ನಂತರ ಯಾರು ಬರಕ್ ಆಯ್ತು ಬಾರ ಎಲ್ಲಿ ಹೇಳ್ತೀಯ ಅಂತ ಕರ್ಕೊಂಡು ಅಲ್ಲಿ ಹೋದಾಗ ಏನು ಮಾಡಿದ್ರು ಅದು ಎಷ್ಟೋ ಲಕ್ಷ ರೂಪಾಯಿ ವಾಚ್ ವಾಚು ಅಲ್ಲಿ ವಾಶ್ ಬೇಷನ್ ಇತ್ತು ಬಾತ್ರೂಮ್ ಹೋಗಿ ಮರ್ತುಬಿಟ್ಟು ಬಂದ್ಬಿಟ್ಟು ಈ ನಾರಾಯಣ ಅವರು ಕೋಮಲು ನಮ್ಮ ಸುತ್ತಮುತ್ತ ಸಹ ಕಲಾವಿದ್ರು ಅವ್ರು ಕೇಳಬೇಕಾ ಬೆಂಕಿ ಎಲ್ಲೂ ರೀತದ ಅಲ್ಲಿ ಉಪ ತುಪ್ಪ ಹಾಕೋದು ಅಂತೂ ಗೊತ್ತಿರೋ ವಿಷಯನೇ ಎಲ್ಲರೂ ಏನಂದರೆ ಅವ್ರಿಗೆ ಕೈ ಬಾಯಿ ಕರೆಕ್ಟಾಗಿರ್ಬೇಕು ಅವ್ರು ಕೆಲಸ ಮಾಡು ನಿನ್ನ ಏನೇ ಮಾಡು ಅದು ಕೇಳಲ್ಲ ಅವರು ಸುಳ್ಳು ಹೇಳಬಾರ್ದು ಅಂಬರೀಷ್ ಕೊಡಿ ಧಾರಾಳವಾಗಿ ಈ ಥರ ಪೊಲೀಸ್ ನಾಯಿನ ಕರೆಸ್ಬಿಡಿ ಅಣ್ಣನ ಕೈ ಮುಸ್ಕೊಂಡ್ಬಿಟ್ಟಿರ್ತೀವಿ ಅಣ್ಣ ಹೇಳೋದು ಬೋಳಿ ಮನೆ ತಿಕ್ಕಾ ಮುಚ್ಕೊಂಡು ಪೊಲೀಸ್ ನಾಯಿ ಬರ್ತೇವೆ ಅಂತ ನಮಗೆ ಬೈದರು ಕೈ ಎಲ್ಲ ನಿಗಾ ಇದೆ ನಿನಗೆ ಬಡೆತವ ಓಡಿಸ್ಬಿಡ್ಬೇಕು ನಿಮ್ಮನ್ನ ಅಂತ ಸುಮ್ಮನೆ ಹಂಗೆ ನಮಗೆ ಇವತ್ತು ನನಗೆ ಒಂದು ಆಚೆ ಹೋದರೆ ಒಂದು ಅಂಬರೀಷ್ ಅಣ್ಣನ ಹೆಸರಿದೆ ನನಗೆ ಅದೇ ಜೀವನ ಸಾಯ ತನಕ ನನಗೆ ಸಾರ್ಥಕ ಅಂಬರೀಷ್ ಅಣ್ಣ ಇಲ್ಲದೆ ನಾವಿಲ್ಲ ನಮ್ಮ ಸ್ಟಾಫ್ನ ಯಾವತ್ತೇ ಆಗಲಿ ಕೆಲಸಗಾರರು ಅಂತ ಅವರು ಯಾವತ್ತೂ ಅಂಬರೀಷ್ ಅಣ್ಣವರು ನೋಡಿದವರೆ ಎಲ್ಲ ಏನಂದರೆ ಅವ್ರಿಗೆ ಕೈ ಬಾಯಿ ಕರೆಕ್ಟಾಗಿರಬೇಕು ಏನಂದರೆ ಅವ್ರು ಕೆಲಸ ಮಾಡು ನಿನ್ನ ಏನೇ ಮಾಡು ಅದು ಕೇಳಲ್ಲ ಅವರು ಸುಳ್ಳು ಹೇಳಬಾರ್ದು ಅಂಬರೀಷ್ ಅಣ್ಣ ನೀವು ಕರೆಕ್ಟಾಗಿರು ಅವ್ರಿಗೆ ನಿಜವಾಗ್ಲು ನಾವು ಕೆಲಸದವರು ಅಂತ ನೋಡಿಲ್ಲ ನಮ್ಮನ್ನು ಅಷ್ಟೇ ಜೊತೆಲೇ ಊಟ ಮಾಡಿಸೋರು ಅವ್ರು ಊಟ ಆದಮೇಲೆ ಏ ಇಲ್ಲೇ ಊಟ ಮಾಡ್ರೆ ಯಾಕೆ ಅಲ್ಲಿ ಹೋಗ್ತೀರಾ ಅನ್ನೋರು ಆಮೇಲೆ ರೂಮ್ ಎಲ್ಲ ಚೆನ್ನಾಗಿದೆಯಾ ಅಂತ ಕೇಳೋರು ಔಟ್ಡೋರ್ಗಳಿಗೂ ಶೂಟಿಂಗ್ ಹೋದಾಗ ಆಮೇಲೆ ನಮ್ಮ ಹೇಳಬೇಕಂದ್ರೆ ನಮ್ಮ ಕೆಲಸಗಾರ ಥರ ನೋಡೋಲ್ಲ ನಮ್ಮ ಸ್ಟಾಫ್ಗೆ ರಾಮಕೃಷ್ಣ ಆಗಲಿ ನಮ್ಮನಾಗಲಿ ಸಿದ್ಧುನಾಗಲಿ ನಮ್ಮ ಪುರುಷೋತ್ತಮ ಅಣ್ಣ ತಿರೋದು ಡ್ರೈವರು ಅವರು ಆಮೇಲೆ ಮುತ್ತುರಾಜು ಈ ಕೆಲವು ಜನ ಇದ್ದೋ ನಾವು ಸ್ಟಾಫು ಪ್ರೀತಿಯಿಂದ ಮಾತಾಡ್ಸೋರು ಕೆಲಸ ಕರೆಕ್ಟಾಗಿ ಮಾಡಿಬಿಟ್ಟು ನಿಮ್ದು ಏನಿದೆ ತೊಗೊಂಡೋಗಿ ನಮಗೆ ಅವ್ರ ಖುಷಿಗೆ ನಮಗೆ ಏನಂದರೆ ಹೇಳ್ಕೊಳ್ಬಾರ್ದು ಅದು ಹೇಳ್ಕೊಳ್ಳೇಬೇಕು ಇಂಥ ಪರಿಸ್ಥಿತಿ ಅಣ್ಣ ಇಲ್ದಿರೋ ಟೈಮಲ್ಲಿ ಕೈ ತುಂಬ ದುಡ್ಡು ಕೊಡ್ಸೋರು ಕೈ ತುಂಬ ಅವರು ಟಿಪ್ಸ್ ಕೊಡೋರು ಆಮೇಲೆ ಊಟ ಬಂದು ಊಟ ಮಾಡಿಸೋರು ಚೆನ್ನಾಗಿ ಅದ್ಭುತವಾಗಿ ನೋಡ್ಕೊತಾರೆ ಅಣ್ಣ ನಮಗೆ ಇವತ್ತೂ ನನಗೆ ಒಂದು ಆಚೆ ಹೋದರೆ ಒಂದು ಅಂಬರೀಷ್ ಅಣ್ಣನ ಹೆಸರಿದೆ ನನಗೆ ಅದೇ ಜೀವನ ಸಾಯ ತನಕ ನನಗೆ ಸಾರ್ಥಕ ಅದು ಅಂಬರೀಷ್ ಅಣ್ಣ ಇಲ್ಲದೆ ನಾವಿಲ್ಲ ಒಂದು 16-17 ವರ್ಷ ಕೆಲಸ ಮಾಡಿದೆ ಮುತ್ತು ಮಂಜುನಾಥ ಆ ಪಿಕ್ಚರಿಂದ ಮಧ್ಯದಲ್ಲಿ ಒಂದೆರಡು ಪಿಕ್ಚರ್ ನಾನು ಇರಲಿಲ್ಲ ಮೈ ಹುಷಾರಿರಲಿಲ್ಲ ಊರಿಗೆ ಹೋಗಿದ್ದೆ ಆಮೇಲೆ ಇವತ್ತವರೆಗೂ ಮೊನ್ನೆ ಅಂಬಿನಿಂಗ್ ವಯಸ್ಸಾಯಿತು ಲಾಸ್ಟ್ ಪಿಕ್ಚರ್ವರೆಗೂ ನಾನೇ ಇದ್ದೀನಿ ಜೊತೆಯಲ್ಲಿ ಕುರುಕ್ಷೇತ್ರ ಕಟಾರಿ ವೀರ ಆಮೇಲೆ ನಮ್ಮ ಚಲುರಾಯ ಸ್ವಾಮಿ ಮನೆ ಮಗದ್ದು ಹ್ಯಾಪಿ ಬರ್ತಡೆ ಕಂಟಿನ್ಯೂ ಒಂದಾದಮೇಲೆ ಒಂದು ಹಂಗೆ ಹಂಗೆನೇ ಕೆಲಸ ಮಾಡ್ತಾಯಿದ್ದೆ ಕರೆದು ನಮಗೆ ಕೆಲಸ ಸ್ಟಾರ್ಟ್ ಅಂದಾಗ ನಮ್ಮನ್ನು ಕರೆದು ಕೆಲಸಕ್ಕೆ ಇಟ್ಕೊಂಡು ಕೈ ತುಂಬ ದುಡ್ಡು ಬರೋದು ಚೆನ್ನಾಗೂ ನೋಡ್ಕೊಳ್ಳೋರು ನಮಗೆ ಅಂಥ ಆರ್ಟಿಸ್ಟ್ಗಳು ಇವತ್ತು ಯಾರು ಬರ್ತಾರೋ ಮುಂದಕ್ಕೆ ನಾವು ಇದ್ದಾಗ ನಾವು ನೋಡಬೇಕು ಅಂತ ಆಸೆ ಅಂಬರೀಷ್ ಅಣ್ಣನ ಥರ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಹೌದು ಹೆಲ್ಪ್ ಮಾಡ್ತಾರೆ ಕಷ್ಟ ಕರೆಕ್ಟಾಗಿ ಹೇಳಬೇಕು ಸುಳ್ಳೆಲ್ಲ ಹೇಳಬಾರ್ದು ಕುಡ್ದು ಬರಬಾರ್ದು ಕೈ ಬಾಯಿ ಕರೆಕ್ಟಾಗಿ ಇರಬೇಕು ಅಂಬರೀಷ್ ಅಣ್ಣಂತ ಆಮೇಲೆ ಕೆಲಸದವ್ರಿಗೆ ಅಷ್ಟೇ ಬೆಲೆ ಇದೆ ಸುಮ್ಮನೆ ಗದರ್ತಾರೆ ಅವರು ಗದರಿಲ್ಲಂದ್ರೆ ನಾವು ಕೆಲಸ ಮಾಡಲ್ವಲ್ಲ ಗದರ್ರೆ ಆ ಬೈಕ್ಗೆ ಕರೆಕ್ಟಾಗಿ ಕೆಲಸ ಆಯ್ತದೆ ಗದರದೇ ಇದ್ದರೆ ಬೇಕಾಬಿಟ್ಟಿ ಆಗುತ್ತದೆ ಆದರೆ ಅಷ್ಟೇ ಗೌರವ ಕೊಡೋದು ಕೆಲಸದವ್ರು ತಾಳ್ಮೆ ಆ ಎರಾಬಿರಿ ಮಾಡಲ್ಲ ತಾಳ್ಮೆ ಅದು ಮಾಡಿಲ್ಲಾಂದರೆ ಅದು ರೇಗ್ತಾರೆ ಏಯ್ ಎಲ್ಲ ನಿಗಾ ಇದೆ ನಿನಗೆ ಬಡೆತವ ಓಡಿಸ್ಬಿಡ್ಬೇಕು ನಿಮ್ಮನ್ನ ಅಂತ ಸುಮ್ಮನೆ ಹಂಗೆ ಒಂದು ಆಮೇಲೆ ಅಷ್ಟೇ ಮನಸ್ಸಲ್ಲಿ ಏನೂ ಇಲ್ಲ ಪ್ರೀತಿಯಿಂದ ಮಾತಾಡಿಸ್ತಾರೆ ಊಟ ಮಾಡ್ರೆ ಇಲ್ಲೇ ಊಟ ಮಾಡಿದೆಯೇ ಇಲ್ವೋ ಅಂತ ಕೇಳ್ತಾರೆ ಅದು ನಮಗೆ ಎಷ್ಟೋ ನಮಗೆ ಒಂದು ಶಕ್ತಿ ಕೊಟ್ಟಂಗೆ ಹೌದು ಹೌದು ಮನೆ ಹತ್ರ ಅಲ್ಲ ಶೂಟಿಂಗ್ ಸ್ಪಾಟ್ಗೆ ಬರೋರು ಮನೆ ಹತ್ರ ಹೋದ್ರೆ ಸಿಗಲ್ಲ ಶೂಟಿಂಗ್ ಸ್ಪಾಟಲ್ಲಿದ್ದರೆ ಇಡ್ತಾರೆ ಅಣ್ಣ ಅಂದ್ಬಿಟ್ಟಿದೆ ಸ್ಪಾಟಿಗೆ ಬರೋರು ಎಲ್ಲ ಜನಗಳು ನಾವು ಬಂದರೆ ಅವ್ರಿಗೆ ಕೂತಿದ್ದ ಜಾಗದಲ್ಲೇ ಅವರು ಹೋಗಿ ಅಲ್ಲಿ ಮಾಡಲಿಲ್ಲ ಅಂದ್ರೆ ಇಲ್ಲಿಂದ ಫೋನ್ ಹೋಗ್ಬಿಟ್ಟಿರು ಇವ್ರು ಹೋಗಿ ಅಷ್ಟೊಂದು ಫೋನ್ ಆಗಿ ಅಲ್ಲಿ ಕೆಲಸ ಆಗ್ಬಿಟ್ಟಿ ಅವರು ಇವ್ರ ಕೈ ಅಡ್ಡಡ್ಡ ಬಿದ್ದೋಗ್ತಾರೆ ಬಂದು ಖಾಲಿ ಆ ಥರ ಕೆಲಸ ಮಾಡ್ತೀವಿ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂಥ ಆರ್ಟಿಸ್ಟು ಮತ್ತೆ ಹುಟ್ಟು ಬರಬೇಕು ಅಂತ ನಮ್ಮ ನಾವಿರಬೇಕಾದ್ರೆ ನೋಡಬೇಕು ಅಂತ ಒಂದು ಆಸೆ ಅಣ್ಣ ಆ ಥರ ಒಂದು ಒಳ್ಳೇದು ಮಾಡಿದ್ದು ಯಾರಿಗೂ ಹೇಳಲ್ಲ ಆದರೆ ಅವ್ರಿಗೆ ಕಷ್ಟನ ಪರಿಹಾರ ಮಾಡಿಬಿಡ್ತಾರೆ ಇಲ್ಲ ಬೇಕಾದಷ್ಟು ಡೈಲಿ ಬರ್ತಾರೆ ಮನೆ ಹತ್ರ ಬರಲಿಲ್ಲ ಅಂದರೆ ಶೂಟಿಂಗ್ ಸ್ಪಾಟ್ ಹತ್ರ ಬರ್ತಾರೆ ಅಲ್ಲಿ ಬಂದಿದೆ ಕಷ್ಟಗಳು ಹೇಳ್ಕೊತಾರಲ್ಲ ಹಳ್ಳಿ ಜನಗಳು ಇವರು ಇಲ್ಲಿಂದ ಹೋಗೋಷ್ಟೇ ಅಲ್ಲಿ ಕೆಲಸ ಆಗ್ಬಿಟ್ಟಿರ್ತಾರೆ
ಫೋನಲ್ಲೇ ಇವ್ರ ಮುಂದೆನೆ ಮಾತಾಡ್ತಾರೆ ಫೋನಲ್ಲೇ, ಇವರು ಹೋಗೋ ಅಷ್ಟರಲ್ಲೇ ಅಲ್ಲಿ ಕೆಲಸಗಳಾಗಿರ್ತವೆ. ಆದರೆ ಆ ಥರ ವ್ಯಕ್ತಿಗಳು ಇರಬೇಕಲ್ಲ, ಏನು ಮಾಡೋದು, ನಮಗೂ ಇದ್ರೆ ನಮಗೂ ಒಳ್ಳೇದೇ ಆಗಿರೋದು. ಇನ್ನು ನಾವು ಇಷ್ಟು ಬೇಗನೆ ನಾ ಅಣ್ಣವ್ರನ್ನ ನಾವು ಕಳ್ಕೊಂಡ್ರೆ ಆದರೆ ನಮಗೆ ದುಃಖ ಇದೆ. ನಾವು ಕಂಠೀರವ ಸ್ಟುಡಿಯೋ ಹೋಗಿದ ತಕ್ಷಣ ಸಮಾಧಿ ಹತ್ರ ಹೋಗಿ ಬಂದು ಕಂಡಿನ ಕೂತೀವಿ. ಏನಕ್ಕೆ ಅಂದರೆ ಅಂಥ ವ್ಯಕ್ತಿ ಹತ್ರ ನಾವು ಕೆಲಸ ಮಾಡೋದು ನಮ್ಮ ಅದು ಒಂದು ದೊಡ್ಡ ಸೌಭಾಗ್ಯ. ಸಿನಿಮಾದಲ್ಲಿ ಒಂದೊಂದು ಸಿನಿಮಾದಲ್ಲಿ ಅಂಬರೀಷ್ ಅಣ್ಣ ಅದೇನಿಲ್ಲ, ಬರ್ತಾರೆ ಶೂಟಿಂಗ್ ಮಾಡ್ಕೊಂಡು ಶೂಟಿಂಗ್ ಕೆಲಸ ಆಯಿತು ಹೋಗ್ತಾಯಿರ್ತಾರೆ. ಆ ಒಂದು ನಮ್ಮ ರಾಜೇಂದ್ರ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುದು ತಿಪ್ಪರಳ್ಳಿ ತರಲೆಗಳು ಅಂತ ಒಂದು ಶೂಟಿಂಗ್ ಮಾಡ್ತಾರೆ. ಜೆ ಡಿ ಗಾರ್ಡನ್ ಶೂಟಿಂಗ್ ಎಲ್ಲ ಆರ್ಟಿಸ್ಟ್ ಕೋಮಲ್ ಎಸ್ನಾರಾಯಣ ಅವಿನ ಶೂ ಕೆಲವು ಸುಮಾರು ಒಂದು 15-20 ಜನ ಆರ್ಟಿಸ್ಟ್ ಕೋಮಲ್ ಎಲ್ಲ. ಅಲ್ಲೇನಾಯಿತು, ಒಂದಿನ ಮಾರ್ಕೆಟ್ ಮೋಹನ್ ಅವರು ಬಿರಿಯಾನಿ ಒಳ್ಳೆ ನಾನ್ ವೆಜ್ ಊಟ ತಗೊಂಡು ಒಂದೂವರೆಗೆಲ್ಲ ಊಟ ಮಾಡೋರು. ಊಟ ಮಾಡಿ ಏನಾಯಿತು, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೊಟ್ಟೆ ಎಲ್ಲ ತೊಳಸ್ತದೆ ಕಣ, ಬಾತ್ರೂಮ್ಗೆ ಹೋಗಿ ಬರೋದಾದ್ರೆ. ನಮ್ಮ ಕೇಶವಣ್ಣ ಇದ್ರು ಅವಾಗ ಮೇಕಪ್ನಲ್ಲಿ. ಕೇಶವಣ್ಣ, ಅಪ್ಪಾಜಿ ಇಲ್ಲಿ ಬೇಡ, ಎಲ್ಲ ಜೂನಿಯರ್ಸ್ 1000 ಜನ ಎ ಕ್ಲಾಸ್ ಜೆ ಡಿ ಗಾರ್ಡನ್ ಇಲ್ಲಿ ಬೇಡ, ಮುಂದೆ ಹೋದ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ಬಾತ್ರೂಮ್ ಎಲ್ಲ ಚೆನ್ನಾಗಿರ್ತದೆ, ಇಲ್ಲಿ ಗಲೀಜ್ ಮಾಡಿಬಿಡ್ತಾರೆ ಅಂತ. ಆಯ್ತು ಬಾರ ಎಲ್ಲಿ ಹೇಳ್ತೀಯ ಅಂತ ಕರ್ಕೊಂಡು ಹೋದ. ಅಲ್ಲಿ ಹೋದಾಗ ಏನು ಮಾಡೋದು, ಅದು ಎಷ್ಟೋ ಲಕ್ಷ ರೂಪಾಯಿ ವಾಚ್ ಅದು, ವಾಚು ಅಲ್ಲಿ ವಾಶ್ ಬೇಷನ್ ಇತ್ತು. ಬಾತ್ರೂಮ್ ಹೋಗಿ ಮರ್ತುಬಿಟ್ಟು ಬಂದ್ಬಿಟ್ಟು, ಅಲ್ಲಿ ಮರ್ತುಬಿಟ್ಟು ಬಂದಾದ್ಮೇಲೆ ಯಾರಿಗೂ ನಿಗಾನೇ ಇಲ್ಲ. ಬಂದು ಇಲ್ಲಿ ಶೂಟಿಂಗ್ ಬಂದು ಎಲ್ಲ ಆಯಿತು, ಮೇಕಪ್ ಆಯಿತು, ಡ್ರೆಸ್ ಹಾಕ್ತು, ಆ್ಯಕ್ಟಿಂಗು ಮಾಡ್ತವ್ರೆ. ಆಮೇಲೆ ದೇವ ಬರ ಇಲ್ಲಿ ಅಂದರು ಅಣ್ಣ ಶೂಟಿಂಗ್ ಸ್ಪಾಟಲ್ಲಿ. ಅಲ್ಲೇ ಏನಣ್ಣ, ಏಯ್ ವಾಚ್ ಕೊಟ್ಟು ನಾನು ನಿನ್ನ ಕೈಗೆ ಅಂತ ಕೇಳೋರು. ಅಣ್ಣ ಯಾವ ವಾಚು ಕೊಡಲಿಲ್ವಲ್ಲಣ್ಣ, ಯಾವುದು ಕೊಡಲಿಲ್ಲ ನನ್ನ ಕೈಗೆ. ನನ್ನ ಜೋಬಲ್ಲಿ ನೋಡು, ನಿಕ್ಕರ್ ಜೋಬಲ್ಲಿ ಇಟ್ಟು ನಿಕ್ಕರ್ ಜೋಬಲ್ಲಿ ನೋಡಿದು ಅಲ್ಲೂ ಇಲ್ಲ. ಇಲ್ಲಣ್ಣ ಅಲ್ಲೂ ಇಲ್ಲ ಅಂದ. ಮತ್ತು ಏನಾಯಿತು ಅಂದ್ಬಿಟ್ಟು ಹಂಗೆ ಕೇಳಿದಾಗ, ಈ ನಾರಾಯಣ ಅವರು ಕೋಮಲು ನಮ್ಮ ಸುತ್ತಮುತ್ತ ಸಹ ಕಲಾವಿದ್ರು, ಅವ್ರು ಕೇಳಬೇಕಾ ಬೆಂಕಿ ಎಲ್ಲೂ ಉರಿತದ ಅಲ್ಲಿ ಉಪ ತುಪ್ಪ ಹಾಕೋದು ಅಂತ ಗೊತ್ತಿರೋ ವಿಷಯನೇ ಎಲ್ಲರಿಗೂ. ಏಯ್ ನೋಡೋ ಸರಿಗೆ ಎಲ್ಲನ ಎತ್ತಿಕ್ಕಿದ್ಯಾ ಅಂತ ಇವರು ನನ್ನ ಮೇಲೆ ಗುಬ್ಬೆ ಕೂಡಿಸ್ತಾರೆ. ನನ್ನ ಮೇಲೇ ಇಲ್ಲ ಅಣ್ಣ ಕೊಟ್ಟಿಲ್ಲ, ಅಣ್ಣ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಿ. ಏಯ್ ನೋಡೋ ಮತ್ತೆ ಎಲ್ಲ ಇಟ್ಟುಬಿಟ್ಟು ನೋಡೋ ನೋಡೋ ಅಂದಾಗ ಅವ್ರೇನೋ ಅನ್ಕೊಬೇಕು ಅಣ್ಣ. ಏಯ್ ಸರಿ ನೋಡ್ರಿ ಅನ್ನೋದು, ಇಲ್ಲ ಅಣ್ಣ ಕೊಟ್ಟಿಲ್ಲ, ಕೊಟ್ಟಿದ್ರೆ ಇಕ್ಕೊಂತಂದ್ರೆ ಇಲ್ಲ. ಆಮೇಲೆ ಆಯಿತು ಅಂದರು. ಆಮೇಲೆ ವಿಜಯ್ ಕುಮಾರ್ ಮ್ಯಾನೇಜರ್ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಬಂದರು, ಬಂದುಬಿಟ್ಟಿದೆ. ಏಯ್ ಸರಿ ನೋಡ್ದಿನೋ, ಇಲ್ಲ ಅಣ್ಣ ನೋಡೋಕ್ಕೇನು, ಈ ಅಣ್ಣ ನಮ್ಮ ಕೈ ಕೊಟ್ಟಿಲ್ಲ ಅಂತ. ನಾವು ಇದು ಬಾತ್ರೂಮ್ಗೆ ಹೋಗಿ ಬಂದ್ವಲ್ಲ, ಇದು ಮರ್ತುಬಿಟ್ಟು ಈ ಗಲಾಟೆ, ಇದು ಮರ್ತುಬಿಟ್ಟು ಇದು ನೆನಪೇ ಇಲ್ಲ. ನಾವೇ ಮಾಡೋದು ಗೊತ್ತಿಲ್ಲ ಅಣ್ಣ, ನಮ್ಗೆ ಗೊತ್ತಿಲ್ಲ ನಮ್ಮ ಕೈ ಕೊಟ್ಟಿಲ್ಲ. ಆಮೇಲೆ ಏನು ಮಾಡೋದು, ಇದ್ದಕ್ಕಿದ್ದಂಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೊಡ್ತೀನಿ ಅಣ್ಣ. ಪೊಲೀಸ್ ಕಂಪ್ಲೇಂಟ್ ಕೊಡಿ ಧಾರಾಳವಾಗಿ, ಈ ಥರ ಪೊಲೀಸ್ ನಾಯಿನ ಕಳಿಸ್ಬಿಡಿ, ಅಣ್ಣನ ಕೈ ಮುಸ್ಕೊಂಡ್ಬಿಟ್ಟಿರ್ತೀರಂತ. ಅಣ್ಣ ಹೇಳೋದು ಬೋಳಿ ಮನೆ ತಿಕ್ಕ ಮುಚ್ಕೊಂಡು ಪೊಲೀಸ್ ನಾಯಿ ಬೇಕಾದ್ರೆ ಅಂತ ನಮಗೆ ಬೈದರು. ಇಲ್ಲಣ್ಣ ಅಣ್ಣ ಹೇಳೋದು ಅದಕ್ಕೆ ನಾಯಿನ ಕಳಿಸಿ ಅಂತ ಹೇಳಿದ್ರು. ತಪ್ಪೇನಿದೆ, ನಾವು ಕಳ್ತನ ಮಾಡಿರತ್ತಾನೆ ನಮಗೆ. ಹಾಂ ಇಲ್ಲಿ ಇವ್ರು ಬೇರೆ ಸರಿ ನೋಡು ಎಲ್ಲಿ ಇಟ್ಬಿಟ್ಬಿಟ್ಟೆ ಅಂತ ಹೇಳ್ತವ್ರೆ, ನಮಗೆ ಭಯ ಆಗೋಯ್ತು. ಅದೇ ಎಷ್ಟೋ ಲಕ್ಷ ರೂಪಾಯಿ ವಾಚ್ ನಮಗೆ ಗೊತ್ತಿಲ್ಲ. ಆಮೇಲೆ ಏನು ಮಾಡೋ, ಸಂಜೆ ದೇವನಹಳ್ಳಿಯಿಂದ 2 ಜೀಪ್ ಬಂತು. ಜೀಪ್ ಬಂದು ಪೊಲೀಸರು ಬಂದರು, ಒಂದು ಜೀಪಲ್ಲಿ ಡಾಗೋ ನಾಯಿ ನಾಯ್ಕಡ ಸರ್ಕಲ್ ಇನ್ಸ್ಪೆಕ್ಟರ್ 4 ಜನ ಕ್ರೈಮರ್ ಬಂದರು. ಸುಮಾರು 5:30-6 ಗಂಟೆ ಆಯಿತು. 6 ಗಂಟೆ ಆದ ತಕ್ಷಣವೇ ಟಿಫನ್ ಬ್ರೇಕು, ಯಾವ ಗೇಟು 4 ಗೇಟ್ ಇದೆ ಜೆ ಡಿ ಗಾರ್ಡನ್ನಲ್ಲಿ, ಯಾರು ಹೊರಗಿಂದ ಒಳಗೆ ಬರಬಾರ್ದು, ಒಳಗಿಂದ ಹೊರಗೆ ಹೋಗಬಾರ್ದು ಹಾಕ್ಬಿಡಿ ಅಂತ ಎಲ್ಲರಿಗೂ ಸೆಕ್ಯೂರಿಟಿಗೆ ಹೇಳಾಯಿತು. ಆಮೇಲೆ ನಾಯಿಗಳು ಬಂತಲ್ಲ, ನಾಯಿನೋ ಇವರು ಪೊಲೀಸರು ಎಲ್ಲ ಬಂದರು. ಬಂದಾದಮೇಲೆ ನಮಗೂ ಭಯನೇ, ಅಲ್ಲಿ ಏನಪ್ಪ ವಾಚ್ ಹೋಯ್ತು ಇವಾಗ ಏನಾಯ್ತದ ಏನಂತ ನಮಗೂ ಎದೆ ಹೊಡ್ಕೊತಾ ಇದೆ, ಏನಪ್ಪ ಏನು ಹೇಳಿದೆ ಹಿಂಗೆ. ಆಮೇಲೆ ಆಯಿತು ಏನಾಯ್ತದ ಅಲ್ಲಿ ದೇವ್ರ ಮೇಲೆ ಬರ ಹಾಕದ ಅಂದ್ಬಿಟ್ಟು ಇದ್ದು. ಆಮೇಲೆ ನಾಯಿ ಬಂದು ಫಸ್ಟು ಇನ್ಸ್ಪೆಕ್ಟ್ರು ಕ್ರೈಮರ್ ಬಂದರು. ಬಂದಾದಮೇಲೆ 2 ನಿಮಿಷ ಬಿಟ್ಟು ನಾಯಿನೂ ಅವರು ನಾಯಿ ಹಿಡ್ಕೊಬರೋರು ಬಂದರು. ಬಂದಿದ ತಕ್ಷಣ ಎಲ್ಲರೂ ಪ್ರಚಾರ ಆಗೋಯ್ತು, ನಾಯಿ ಬಂದ್ಬಿಟ್ಟಿದೆ ನಾಯಿ ಬಂದಿದೆ ಅಂತ. ಅವನು ಯಾರೋ ಎತ್ತಿರೋನು ಪಾಪ, ಅವ್ನು ಹೋಗ್ಬೇಕು ಅಂತ ಹೋಗಿಲ್ಲ ಅಲ್ಲಿ ಬಾತ್ರೂಮ್ಗೆ, ಏನೋ ಹೋಗಿದೆ ಒಂದು ವಾಚ್ ಸಿಕ್ತು ಅಂತ ತಂದು ಇಕ್ಕೊಂಬಿಟ್ಟಲ್ಲ ಅವ್ನಿಗೆ ಗೊತ್ತಿಲ್ಲ ಇವ್ರದು ಅಂತ. ಅಣ್ಣ ವಾಚ್ ಸಿಕ್ತು ಅಂತ ತಗೊಂಡು ಅಷ್ಟು ಜನದಲ್ಲಿ ಬೋಳಿ ಮಗನೇ ಮಧ್ಯಾಹ್ನದಿಂದ ನಾವು ಹುಡುಕ್ತಾ ಇದ್ದೀವಿ, ವಾಚ್ ಸಿಕ್ಕಿಲ್ಲ. ಇವಾಗ ನಾಯಿ ಬಂತು ಅಂದಿದ ತಕ್ಷಣ ವಾಚು ಸಿಕ್ತು.
ಅಲ್ಲ ಅಂತ ಅಂಬರೀಷನ ಅವನಿಗೆ ಬೈತಾರೆ, ಬೋಳಿ ಮಗನೇ ಮಧ್ಯಾಹ್ನದಿಂದ ಹುಡುಕ್ತೇನೆ ಸಿಕ್ಕಿಲ್ಲ ಅಂತ. ಆವಾಗ ನಮಗೂ ಒಂಚೂರು ಭಯ ಅನ್ನೋದು ಹೋಯಿತು, ಮತ್ತೆ ಸಿಕ್ತಲ್ಲ. ಆಮೇಲೆ ಏನು ಮಾಡಿದ್ರು ಪೊಲೀಸರು, ಏನು ಮಾಡಿದ್ರು 4 ದಿನ ಅವನ್ನ ಇಟ್ಕೊಂಬಿಟ್ರು, ಲಾಕ್ ಮಾಡ್ಕೊಂಬಿಟ್ರು. ಆಮೇಲೆ ಅವ್ರು ಹೇಳೋರು, ಇಲ್ಲ ನಮ್ಮ ಜೊತೆಲಿ ಕೆಲಸ ಮಾಡೋರು, ಅವರು ಇದ್ರ ಬೆಲೆ ಏನಂತ ಗೊತ್ತಿಲ್ಲ, ಮಿಸ್ಟೇಕ್ ನಂದೇ, ಈ ಥರ ಬಾತ್ರೂಮ್ ಹೋದೆ ಅಲ್ಲಿ ವಾಶ್ ಬೇಸಿನ ಮೇಲೆ ಇಕ್ಬಿಟ್ಟು ಬಂದುಬಿಟ್ಟೆ. ಪಾಪ ಅವ್ರಿಗೆ ಹೇಳಿದ್ರೆ ಅವ್ರಿಗೇನು ಗೊತ್ತು, ಬಿಟ್ಬಿಡಿ ನಮ್ಮ ಜೊತೆ ಕೆಲಸ ಮಾಡೋದು. ಅವ್ರು ಬಿಡಿಸಿ ಅಂಬರೀಷಣ್ಣ ಅವ್ರಿಗೆ ಒಂಚೂರು ಸ್ವೀಟು ಟಿಫನ್ ಬಂದಿತ್ತು, ಅವ್ರಿಗೆಲ್ಲ ತಿನ್ನಿಸಿ ಕೈಗೆ ಒಂಚೂರು ಬಿಸಿ ಮುಟ್ಟಿಸಿ ಆಯ್ತು ಹೋಗಿ ಅಂತ ಹೇಳೋರು. ಅವತ್ತು ಅಂಥ ಪರಿಸ್ಥಿತಿ ಆಗ್ಬಿಟ್ಟಿತ್ತು ನಂದೂ. ಅದು ಸಿಕ್ಕಿಲ್ಲ ಅಂದರೆ ನಮ್ಮ ಮೇಲೆ ಗೋಬೆ ಕೊಡ್ಸಿರೋರೆ ಅವ. ಆವಾಗಲೇ ಅಣ್ಣಂಗೆ ಗೊತ್ತಾಗಿದ್ದ ವಿಷಯ, ಇವರು ಇವನ್ನ ಎತ್ತಿಲ್ಲ, ಇಂಥ ಪರಿಸ್ಥಿತಿ ನಂದೇ ಮಿಸ್ಟೇಕ್ ಅಲ್ಲಾಗಿರೋದು ಅಂತ ಅಣ್ಣ. ಅವತ್ತಿಂದ ಇವತ್ತವರೆಗೂ ನಾವು ಮನೆಗೂ ಹೋಗ್ತೀವಿ, ನಮಗೆ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತ ಕಡ್ದ್ಬಿಟ್ಟು ಅಲ್ಲಿ ಹೋಗಿ ಹತ್ತಾಂಬ ಇತ್ತಾಂಬ ಅಂತ ಹೇಳಿ ಕಳ್ಸೋರು. ರೂಮ್ಗೆ ಬೆಡ್ರೂಮ್ಗೆ ಡೈನಿಂಗ್ ಟೇಬಲ್ ಹೋಗಿ ಅಡುಗೆ ಮನೇಲಿ ಹೋಗಿ ಊಟ ಮಾಡೋ ಅನ್ನೋರು, ಟಿಫನ್ ಮಾಡೋ ಅನ್ನೋರು. ನಮಗೆ ಒಂದು ಆ ಗೌರವ ಇತ್ತು. ಆಮೇಲೆ ಇವತ್ತವರೆಗೂ ನಮಗೆ ಅವರು ಅಣ್ಣ ಹೋದ್ಮೇಲೆ ನಮಗೆ ಒಂಥರ ಹೇಳ್ಕೊಳಕ್ಕಾಗಲ್ಲ ಪರಿಸ್ಥಿತಿ, ಅಂಥ ಪರಿಸ್ಥಿತಿಯಲ್ಲಿದ್ದೀವಿ. ಏನೋ ಒಂದು ಇವತ್ತಲ್ಲ ನಾಳೆ ನಾವು ಹೋಗೋದೆ, ಏನೋ ಅಂಥ ವ್ಯಕ್ತಿ ಜೊತೆ ನಾವು ಕೆಲಸ ಮಾಡಿದ್ರೆ ನನಗೆ ಒಂದು ಗಸ್ತಿತ್ತು. ಬುಲ್ ಬುಲ್ ಮಾಡ್ದು ಅದೇ ಒಂದು ಅನ್ನ 50 ದಿನಕ್ಕೆ ಫಂಕ್ಷನ್ ಮಾಡೋದು, ಬೆಳ್ಳಿ ಕಪ್ಪನ್ನು ಕ್ಯಾಶ್ ಕೊಟ್ಟರು, ಎಲ್ಲ ಫಂಕ್ಷನ್ಗೆಲ್ಲ ಕರೆದು ಅಂಬರೀಷ್ ಅಣ್ಣ ಕಾಸ್ಟ್ಯೂಮರ್ ಅಂತ ಕರೆದಿನಿ ಸ್ಟೇಜ್ ಮೇಲೆ, ಅಶೋಕ್ ಅಣ್ಣನೇ ನನಗೆ ಬೆಳ್ಳಿ ಲೋಟ ಕ್ಯಾಶು ಒಂಚೂರು ಕೊಟ್ಟರು. ಏನು ಅದೊಂದು ಸೌಭಾಗ್ಯ ಅಲ್ವಾ ಅಣ್ಣನಿಂದ? ಇಲ್ಲ ಎಲ್ಲ ಎಲ್ಲ ಟೆಕ್ನಿಷಿಯನ್ಗೂ ಬುಲ್ಬುಲಲ್ಲಿ ಫಂಕ್ಷನ್ಗೆ, ಅದೇ ಜೀರೋ ಸ್ಟಾಪ್ಗೆ ಅಂದರೆ ಒಂದು ಗೌರವ ಅಲ್ವಾ? ಬೇರೆ ಸಿನಿಮಾದಲ್ಲಿ ಪಿಕ್ಚರ್ಗಳು ಓಡಿದೆ, ನಮಗೇನು ಸ್ಟೇಜ್ ಮೇಲೆ ಕಳ್ಸಲ್ಲ. ಈ ಬುಲ್ಬುಲಲ್ಲಿ ನಮಗೆ ರಾಣಿ ಮಹಾರಾಣಿ ಎಂಥ ಪಿಕ್ಚರು, ಜೈ ಜಗದೀಶ್ ನಾವೇ ಮಾಡಿದ್ರು. ಇಲ್ಲ ಪೊಲೀಸ್ ಎಂತಿ ಎಂಥ ಸಿನಿಮಾ, ಇಲ್ಲ ಫಂಕ್ಷನ್ಗೆ ಕರೆಯಲ್ಲ. ಈ ಸಿನಿಮಾದಲ್ಲಿ ಒಂದು ಏನಂದರೆ ಫಸ್ಟು ನಾವು ಒಂದು ಬೆಳ್ಳಿ ಇದು, ಆಮೇಲೆ ದೊಡ್ಡ ಮನೆ ಹುಡುಗ, ದೊಡ್ಡ ಮನೆ ಹುಡುಗ ಅಲ್ಲಿ ಫಂಕ್ಷನ್ ಮಾಡಲಿಲ್ಲ. ಅಲ್ಲಿ ಪಿಕ್ಚರ್ ಮುಗಿತಾರಂಗೇ ಬೆಳ್ಳಿ ದೀಪ, ಬೆಳ್ಳಿದು ಬೆಳ್ಳಿ ದೀಪ, ಅಜಿತ್ ಇವರು ಗೋವಿಂದಣ್ಣ ಅವರು ಪ್ರೊಡ್ಯೂಸರು, ಅವ್ರ ಮಗ ಅಜಯ್, ಇಬ್ಬರೂ ನನಗೆ ಕರೆದು ನಮ್ಮ ಸ್ಟಾಫ್ 8 ಜನ ಕೆಲಸ ಮಾಡಿದ್ರು, 8 ಜನಕ್ಕೆ ಬೆಳ್ಳಿ ದೀಪ ಕೊಟ್ಬಿಡ್ದೇವ ಅಂತ ನನ್ನ ಕೈಗೆ ಕೊಟ್ಟು, ನಾನು ಚೆನ್ನೈವ್ರಿಗೆ ಆಮೇಲೆ ನಮ್ಮ ಇಲ್ಲಿರೋರಿಗೆ ಒಂದಿಬ್ಬರಿಗೆ ನಾನು ಬೆಳ್ಳಿ ದೀಪಗಳು ಕೊಟ್ಟು, ಏನು ಕೇಳಿದ್ರೆ ಆ ಪ್ರೊಡ್ಯೂಸರ್ದು ಬೆಳ್ಳಿದು ಕೊಟ್ಟವ್ರೆ ಅದೊಂದು. ಹಾಂ ಆ ಥರ ಸಿಗಲ್ಲ, ಯಾರು ಕೊಡಲ್ಲ ಬೆಳ್ಳಿದು. ಲಕ್ಷ್ಮಿ ಇದು ಇದ್ರದ್ದೆ ಕಾಮಾಕ್ಷಿ ಮಾಡೋದು ಅದೇ ಕೊಟ್ಟು, ಇಲ್ಲ ಕೊಡಲ್ಲ ಅಲ್ಲ ಪಾಲ್ಟಿ ಮಾಡಿಸ್ತಾರೆ ಅಷ್ಟೇ, ನೀನು ಹೊಟ್ಟೆ ತುಂಬ ತಿನ್ನು ಕುಡಿತೀಯ ಕುಡಿ ಅಂತಾರೆ. ಇಲ್ಲಿ ಏನಂದರೆ ಇದು ನೆನಪಿನ ಕಾಣಿಕೆ, ಇದು ಇರೋ ತನಕ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ಥರ ಅಂದರೆ ಅದೇ ಹೇಳ್ದಲ್ಲ, ಅಂಬರೀಷಣ್ಣ ಅಂತ ಇದ್ದಾಗ ನಮಗೆ ಈ ಅಂಬಿನಿಂಗೆ ದೊಡ್ಡ ಮನೆ ಹುಡುಗ ಅಂಬಿನಿಂಗ್ ವಯಸ್ಸಾಯಿತು, ಬುಲ್ಬುಲ್ಲೇ ಮೈನ್ ಹೇಳ್ಕೊಬೇಕು ಅವರು, ದರ್ಶನ್ ಸಾರು, ದಿನಕರು, ನಮ್ಮ ಕ್ಯಾಮ್ರಾಮ್ಯಾನು, ಅವರು 4-5 ಜನ ಪಾರ್ಟ್ನರ್ ಪಿಕ್ಚರ್ಗೆ. ಅವ್ರಿಗೆ ಒಂದು ಫಂಕ್ಷನ್ ಮಾಡಬೇಕು ಅಂತ ಎಲ್ಲ ಟೆಕ್ನಿಷಿಯನ್ಗೂ ಮೈ ಮೈನ್ ಟೆಕ್ನಿಷಿಯನ್ ಎಲ್ಲ ಕರೆಸಿ ಕೊಟ್ಟರು ಎಲ್ಲರಿಗೂ ಸ್ಟೇಜ್ ಮೇಲೆ. ಅಶೋಕ್ ಅಣ್ಣನೇ ನಮ್ಮ ಒಕ್ಕೂಟದ ಅಧ್ಯಕ್ಷರನ್ನೇ ಕರೆದು ಸನ್ಮಾನ ಮಾಡಿಸಿದ್ರು ಎಲ್ಲರೂ. ಹೌದು ಸಿನಿಮಾನೇ ಜೀವನ ಅಂತ ಹೇಳ್ತಾ ಇದ್ದೀನಲ್ಲ, ಸಿನಿಮಾನೇ ನಮಗೆ ಜೀವನ, ಬೇರೆ ಜೀವನ ಇಲ್ಲ. ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಜಿತ್ತು ಮ್ಯಾನೇಜರ್, ಏನಪ್ಪ ಎಲ್ಲಿ ಎಲ್ಲಿ ಹೋಗ್ಬಿಟ್ಟಿದೆ ಅಂತ ಹೇಳೋದು, ಯಾಕಣ ಏನಂದೆ, ಬಾಪ ಬಾಪ ರಾಜ ಅಂದ್ಬಿಟ್ಟು ಕತ್ಮೆ ಕೈ ಹಾಕೊಂಬಿಟ್ಟು ಆಟೋ ಕಳಿಸ್ಬಿಟ್ಟು ಆಟೋದಲ್ಲಿ ಕೂತ್ಕೊಂಬಿಟ್ಟು ನನಗೆ ಗಾನ್ ಗಾಬರ ಆಗು, ಏನಪ್ಪ ಇದು ಇದಕ್ಕಿದ್ದಂಗೆ ಕಳ್ಕೊಂಡು ಏನು ಹೇಳಿಲ್ಲ ಬಾ ಕಾಡಬೇಕು. ಶ್ರೀಕಾಂತ್ ಮೆಹತಾ ಅಂತ ಜಯಪ್ರದ ಅವ್ರ ಗಂಡನೇ ಡೈರೆಕ್ಟ್ರು, ಟೈರ್ ರಾಜಗೋಪಾಲ್ ಅಂತ ದೊಡ್ಡ ಡೈರೆಕ್ಟ್ರು ಅಮೇರಿಕಾ ಅಂತ ಬಂದು ಇದ್ದಿದ್ದರು ನಮ್ಮ ಕುಮಾರಪ್ಪ ಅಂತ, ಅವರು ಕೊಟ್ಟಿದ್ದಾರೆ ಮಗ ಆತ್ಮ ಬಂದಾಗ. ಆಮೇಲೆ ನನಗೂ ಒಂಚೂರು ಅನುಮಾನ ಇತ್ತು, ಏನಂತ ನೋಡಿದ್ರೆ ಈ ಥರ 4 ಬ್ಯಾಂಗಲ್ ಸಿಕ್ಬಿಟ್ಟಿದ್ದೀನಿ ಅಂತ. ಆಮೇಲೆ ಗೊತ್ತಾಯಿತು ಕೈಗೆ ಸಿಕ್ಕಾದ್ಮೇಲೆ, ಆಮೇಲೆ ಹೇಳ್ತಾವ್ರು ಪಾ ಇದೇ ನನ್ನ ಬ್ಯಾಂಗಲ್ಸ್ ಅಂದ್ಬಿಟ್ಟು ಎತ್ತಿ ಅವರು 2 ಬ್ಯಾಂಗಲ್ಸ್ ಕೈಗೆ ಹಾಕ್ತಾರೆ. ಆಮೇಲೆ ನೀನು ಯಾಕೆ ಬಾ ಇಲ್ಲಿ ನನ್ನ ಸಿನಿಮಾದಲ್ಲೇ
ಕೈಯಲ್ಲಿ ಬೆಣ್ಣೆ ಎಕ್ಕೊಂಬಿಟ್ಟು ತುಪ್ಪಕ್ಕೆ ಊರೆಲ್ಲ ಯಾಕೆ ಕಲಿಯೋದು ಅಂದ್ಬಿಟ್ಟಿದೆ ಆ ಬಾಪ ಅಂತ ಕರ್ಕೊಂಡೋಗಿ ಸಿನಿಮಾ ಫೀಲ್ಡ್ಗೆ ಸೇರಿಸಿ ಅವ್ರಿಗೆ ಒಂದು ಕಾಲು ಲಕ್ಷ ಕೊಟ್ಟು ಏರ್ ಸ್ಟೈಲ್ ಕಾಲ್ ಕೊಟ್ಟು ಎರಡೆರಡು ಕ್ಲಾಸ್ಗೆ ವಿ ಆರ್ ಕ್ಲಾಸಿಗೆ ಕಳಿಸಿ ಅಲ್ಲಿ ಸರ್ಟಿಫಿಕೇಟ್ ತೊಗೊಂಬಂದ ಕಾರ್ಡ್ ಕೊಡ್ತೀನಿ ಇಬ್ಬರಿಗೂ ಸರ್ಟಿಫಿಕೇಟ್ ತರಿಸಿ ಕಾರ್ಡ್ ತೊಗೊಂಡು